ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ ಅಂತೇಳಿ, ನಾನು ಗ್ರೀನ್ ಫೌಂಡೇಶನ್ ಸಂಸ್ಥೆಯಲ್ಲಿ ಫೀಲ್ಡ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಎಂ ಕೆ ಎಸ್ ಪಿ ಯೋಜನೆ ಅಡಿಯಲ್ಲಿ ಪಂಚಗವ್ಯವನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಅಂತೇಳಿ ಈ ದಿನ ನಾವು ಪ್ರಾತ್ಯಕ್ಷಿಕೆ ಮೂಲಕ ತೋರಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರಮ್ಮ. ಇವತ್ತಿನ ದಿನ ನಾವು ಏನಪ್ಪ ಅಂದರೆ ಪಂಚಗವ್ಯ ಮಾಡೋದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ದಿನ ನಾವು ಪ್ರಾತ್ಯಕ್ಷಿಕೆ ಮೂಲಕ ತಿಳ್ಕೊಳ್ಳೋಣ. ಪಂಚಗವ್ಯ ಅಂದರೆ ಹಸುವಿನಲ್ಲಿ ಬರುವಂತಹ ಹಾಲು, ತುಪ್ಪ, ಮೊಸರು, ಸಗಣಿ ಮತ್ತು ಗಂಜಲ, ಈ 5 ಅಂಶಗಳನ್ನು ಸೇರಿಸಿ ಒಂದು ಪ್ರಾತ್ಯಕ್ಷಿಕ ಮೂಲಕ ನಾವು ದ್ರವರೂಪದ ಗೊಬ್ಬರವನ್ನು ತಯಾರು ಮಾಡ್ಕೊಳ್ಳೋದನ್ನು ಈ ದಿನ ನಾವು ತಿಳ್ಕೊಳ್ಳೋಣ. ಪಂಚಗವ್ಯ ಮಾಡೋದ್ರಿಂದ ಏನೇನು ಉಪಯೋಗ ಇದೆ ಸರ್? ಪಂಚಗವ್ಯ ಮಾಡೋದ್ರಿಂದ ನಿಮಗೇನು ಉಪಯೋಗ ಅಂತೇಳಿದರೆ, ಇದು ದ್ರವರೂಪದ ಗೊಬ್ಬರ. ಯಾಕಪ್ಪ ಅಂದರೆ ಇದು ನಾವು ಎಲ್ಲ ರೈತರಿಗೂ ತಿಳಿಯಪಡಿಸ್ತಾ ಇದ್ದೀವಿ. ಪಂಚಗವ್ಯದಲ್ಲಿ ಭಾಳ ಮಹತ್ವವಿದೆ. ಏನಪ್ಪ ಅಂತೇಳಿದರೆ, ನಾವು ಇದು ಬೆಳೆ ಪ್ರಚೋದಕ ಆಗಿರೋದ್ರಿಂದ ಹೂ ಬಿಡುವಂಥದ್ದಲ್ಲಿ ಮತ್ತು ಕಾಯಿ ಕಟ್ಟುವಂಥದ್ದಲ್ಲಿ ಇದನ್ನು ಹಾಕಿದರೆ, ನಾವು ಸಿಂಪಡಣೆ ಮಾಡ್ತಾ ಬಂದರೆ ನಿಮಗೆ ಉತ್ತಮವಾದಂಥ ಹೂ ಬಿಡು ಉದುರುತ್ತಲ್ಲ, ಆ ಹೂ ಉದುರೋದನ್ನು ತಡೆಗಟ್ಟುತ್ತೆ. ಅದೇ ರೀತಿಯಾಗಿ ನಾವು ಕಾಯಿ ಕಟ್ಟುವಂಥದ್ದಲ್ಲಿ ಕೂಡ ನಾವು ಹಾಕಿದರೆ ಕಾಯಿ ನಮಗೆ ದೃಢವಾಗಿ, ಸದೃಢವಾಗಿ, ಗಟ್ಟಿಯಾಗಿ ಅಂಥ ಕಾಯಿಗಳು ನಮಗೆ ಬರುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ಸಿಂಪಡಣೆ ಮಾಡ್ಬೋದು. ಇದೇ ರೀತಿಯಾಗಿ ನಾವು ಇವ್ರಿಗೆ ಏನಪ್ಪ ಅಂತೇಳಿದ್ರೆ ಬೀಜೋಪಚಾರನೂ ಕೂಡ ಮಾಡ್ಬೋದು. ಇದರಲ್ಲಿ ನಾವು ಶೇಂಗಾ ಬೆಳೆಗಾದ್ರೂ ಮತ್ತು ತೊಗರಿಗಾಗ್ಬೋದು, ಇನ್ನು ಬೇರೆ ಯಾವುದಕ್ಕಾಗಬೇಕಾದ್ರೂ ನಾವು ಬೀಜೋಪಚಾರವನ್ನು ಇದರಲ್ಲಿ ಮಾಡ್ಕೋಬೋದು. ಉತ್ತಮವಾದ ನಿಮಗೆ ರೈತರಲ್ಲಿ ಇರುವಂಥ ಭಾವನೆಗಳನ್ನು ತಿಳ್ಕೊಂಡು ಉತ್ತಮವಾದಂಥ ನಿಮಗೆ ಫಲವತ್ತತೆ ಭೂಮಿಯನ್ನು ಹೆಚ್ಚಿಸುತ್ತೆ. ಇದನ್ನು ನೀರಲ್ಲೇ ಕೂಡ ನಾವು ಬಿಡ್ತಾ ಬರ್ಬೋದು. ನಾವು ನೀರು ಕಟ್ತಾ ಇರ್ತೀವಲ್ಲ, ಆ ಸಮಯದಲ್ಲೂ ಕೂಡ ನೀರಿನಲ್ಲಿ ಕೂಡ ಅದನ್ನು ಬಿಡ್ತಾ ಬಂದರೆ ಇದನ್ನು ನಾವು ಮಾಡ್ಕೋಬೋದು. ಈಗ ನಾವು 5 ಲೀಟ್ರ್ ಪಂಚಗವ್ಯ ಮಾಡೋದನ್ನು ಪ್ರಾತ್ಯಕ್ಷಿಕೆಯ ಮೂಲಕ ನೋಡೋಣ. 5 ಲೀಟ್ರ್ ಪಂಚಗವ್ಯ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತೇಳಿ ಈಗ ನೋಡೋಣ. ಚಿಕ್ಕದಾದ ಒಂದು ಪ್ಲಾಸ್ಟಿಕ್ ಡ್ರಮ್, 1/2 ಕೆಜಿ ನಾಟಿ ಹಸುವಿನ ಸಗಣಿ, 750 ml ನಾಟಿ ಹಸುವಿನ ಗಂಜಲ, 1/2 ಲೀಟರ್ ನಾಟಿ ಹಸುವಿನ ಹಾಲು, 1/2 ಲೀಟರ್ ನಾಟಿ ಹಸುವಿನ ಮೊಸರು, 250 ಗ್ರಾಮ್ ನಾಟಿ ಹಸುವಿನ ತುಪ್ಪ, 750 ml ಕಬ್ಬಿನ ಹಾಲು, 1/2 ಲೀಟರ್ ನೀರ, 2 ಎಳನೀರು, 3 ಬಾಳೆಹಣ್ಣು, 1 ಕೆಜಿಯಷ್ಟು ಸಗಣಿ ಸ್ಲರಿಯನ್ನು ಮಾಡಬೇಕು. ಈಗ ಪಂಚಗವ್ಯವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಪ್ರಾತ್ಯಕ್ಷಿಕ ಮೂಲಕ ನೋಡೋಣ. ಮೊದಲಿಗೆ ನಾವು 750 ml ಗಂಜಲವನ್ನು ಸೇರಿಸೋಣ. ನಾವು ಈಗ ತುಪ್ಪವನ್ನು ಸಗಣಿ ಜೊತೆ ಮಿಶ್ರಣ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂತೇಳಿದರೆ, ಸಗಣಿಯಲ್ಲಿ ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಜಾಸ್ತಿ ಇರುತ್ತೆ. ಅದೇ ರೀತಿಯಾಗಿ ನೀರಿನಲ್ಲಿ ಮಿಶ್ರಣ ಮಾಡಿದ್ರೆ ಜಿಡ್ಡಿನ ಅಂಶ ತೇಲುತ್ತೆ. ಅದಕ್ಕೋಸ್ಕರ ನಾವು ಸಗಣಿ ಜೊತೆ ಇದನ್ನು ಮಿಶ್ರಣ ಮಾಡಬೇಕು. ಸಗಣಿ ಜೊತೆ ತುಪ್ಪವನ್ನು ಮಿಶ್ರಣ ಮಾಡಿರೋದನ್ನು ನಾವು ಈ ಡ್ರಮ್ಮಲ್ಲಿ ಸೇರಿಸೋಣ. ಇದಕ್ಕೆ 1/2 ಲೀಟ್ರ್ ಹಾಲನ್ನು ಸೇರಿಸೋಣ. ಇದಕ್ಕೆ 1/2 ಲೀಟ್ರ್ ಮೊಸರನ್ನು ಕೂಡ ಸೇರಿಸೋಣ. ಜೊತೆಗೆ ಕಬ್ಬಿನ ಹಾಲನ್ನು ಕೂಡ ಇದರಲ್ಲಿ ಸೇರಿಸೋಣ. ಜೊತೆಗೆ ಇದರಲ್ಲಿ ಎಳೆನೀರು ಕೂಡ ಸೇರಿಸ್ತಾ ಬರೋಣ. ಈಗ ಕಳೆತ ಬಾಳೆಹಣ್ಣು ಕೂಡ ಇದರಲ್ಲಿ ನಾವು ಸೇರಿಸ್ತಾ ಬರೋಣ.
ಮತ್ತೆ ನೀರನ್ನು ಕೂಡ ಇದರಲ್ಲಿ ನಾವು ಸೇರಿಸ್ತಾ ಬರೋಣ. ಕೊನೆಯದಾಗಿ ಈಗ ನಾವು ಸಗಣಿ ಬಗಡವನ್ನು ಕೂಡ ಇದರ ಜೊತೆ ಸೇರಿಸೋಣ. ಎಲ್ಲ ಮಿಶ್ರಣವನ್ನು ಇದರಲ್ಲಿ ಸೇರಿಸಿಬಿಟ್ಟು ನಾವು 7 ದಿನಗಳ ಕಾಲ ಬೆಳಗ್ಗೆ ಮತ್ತು ಸಾಯಂಕಾಲ ತಿರುಗಿಸ್ತಾ ಬರಬೇಕು. 1 ನಿಮಿಷದ ವಾರಿಯಲ್ಲಿ ತಿರುಗಿಸ್ತಾ ಬರಬೇಕು. ಒಂದೇ ದಿಕ್ಕಿನಲ್ಲಿ ತಿರುಗಿಸ್ತಾ ಬರಬೇಕು. ಯಾಕಪ್ಪ ಅಂತೇಳಿದ್ರೆ ಒಂದೇ ದಿಕ್ಕಿನಲ್ಲಿ ಇದು ಮಾಡೋದ್ರಿಂದ ನಮಗೆ ಸೂಕ್ಷ್ಮಾಣುಜೀವಿಗಳು ವೃದ್ಧಿ ಆಗ್ತಾ ಇರ್ತವೆ. ಅದೇ ವಿರುದ್ಧ ದಿಕ್ಕಿನಲ್ಲಿ ನಾವು ಚಲಿಸಿದ್ವಿ ಅಂದರೆ ಸೂಕ್ಷ್ಮಾಣುಜೀವಿಗಳು ನಾಶ ಆಗ್ತವೆ, ಬೆಳವಣಿಗೆ ಆಗೋದಿಲ್ಲ. ಇದಕ್ಕೋಸ್ಕರ ನಾವು ಒಂದೇ ದಿಕ್ಕಿನಲ್ಲಿ ಇದನ್ನು ತಿರುಗಿಸ್ತಾ ಬರಬೇಕು. ಈಗ ಎಲ್ಲ ಪದಾರ್ಥಗಳು ಇದರಲ್ಲಿ ಮಿಶ್ರಣವಾಗಿದೆ. ತಯಾರಾದ ಪಂಚಗವ್ಯವನ್ನು ನಾವು ನೆರಳಿನಲ್ಲಿ 7 ದಿನಗಳ ಕಾಲ ಈ ಗೋಣಿ ಚೀಲದ ಮೂಲಕ ಮುಚ್ಚಿಡಬೇಕಾಗುತ್ತೆ. ಇದೇ ರೀತಿಯಾಗಿ ನಾವು ಯಾಕೆ ಮುಚ್ಚಿಡಬೇಕು ಅಂತೇಳಿದ್ರೆ ಇಲ್ಲ ಸೂಕ್ಷ್ಮಾಣುಜೀವಿಗಳು ಕೂಡ ವೃದ್ಧಿ ಆಗಿಬಿಟ್ಟು ಅದರಲ್ಲಿ ಪೋಷಕಾಂಶಗಳು ಹೆಚ್ಚಾಗೋ ದೃಷ್ಟಿಯಿಂದ ನಾವು ಇದನ್ನು ಮುಚ್ಚಿಡಬೇಕಾಗುತ್ತೆ. ಜೊತೆಗೆ ಇರುವೆಗಳು ಸಹ ಮತ್ತು ನಾಯಿಗಳು ಬಂದು ಇಲ್ಲಿ ಅದು ಯಾಕಪ್ಪ ಅಂದರೆ ಪಂಚಗವ್ಯ ಅಂತ ಹೇಳಿದ ಮೇಲೆ ಹಾಲು ತುಪ್ಪ ಮೊಸರು ಇವೆಲ್ಲ ಸೇರಿಸಿರೋದ್ರಿಂದನೂ ಅದು ಸ್ಮೆಲ್ ಅಂದರೆ ವಾಸನೆಗೆ ಬಂದುಬಿಟ್ಟು ಇಲ್ಲಿ ಸೇರೋಂಥ ಸಂಭವ ಬರುತ್ತೆ. ಅದನ್ನು ನಾವು ಜಾಗೃತಿಯಿಂದ ನಾವು ಇದನ್ನು ರಕ್ಷಿಸಬೇಕಾಗುತ್ತೆ. ಪಂಚಗವ್ಯನ ಬೆಳಗ್ಗೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಸರ್? ನೋಡಿ ಅಮ್ಮ, ಇದನ್ನು ಪಂಚಗವ್ಯ ಅಂತೇಳಿದ್ರೆ ನಾವು ಪಂಚಗವ್ಯನನ್ನು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂದರೆ 1 ಲೀಟ್ರ್ ನೀರಿನಲ್ಲಿ 30 ml ಮಿಶ್ರಣ ಮಾಡಿಕೊಂಡು ಸಿಂಪಡಣೆ ಮಾಡಿದ್ರೆ ಉತ್ತಮವಾದ ಹೂ ಉದುರೋದನ್ನು ತಡೆಗಟ್ಟಬೋದು. ಅಲ್ಲದೇ ನಾವು 20 ಲೀಟ್ರ್ ಪಂಚಗವ್ಯನ 1 ಎಕರೆಗೆ ನೀರಿನ ಮುಖಾಂತರ ಕೂಡ ನಾವು ಸೇರಿಸ್ಬೋದು. ನಾವು ನೀರು ಕಟ್ಟುವಂಥದ್ದಲ್ಲಿ ಅದನ್ನು ಬಿಟ್ಟರೆ ಉತ್ತಮವಾದ ಭೂಮಿಯನ್ನು ಫಲವತ್ತತೆಯನ್ನು ಹೆಚ್ಚಿಸುತ್ತೆ. ಅದಕ್ಕೆ ನಾವು ಕೊಡ್ಬೋದು. ಪಂಚಗವ್ಯ ನಾವು 5 ರೀತಿಯಲ್ಲಿ ಬಳಕೆ ಮಾಡ್ಬೋದು. ಮೊದಲನೇದಾಗಿ ನಾವು ಜಮೀನಿಗೆ ನೀರಿನ ಮೂಲಕನೂ ಸೇರಿಸ್ಬೋದು, ಮತ್ತು ಹೂ ಬಿಡುವಂಥದ್ದಲ್ಲಿ, ಮತ್ತು ಕಾಯಿ ಕಚ್ಚುವಂಥದ್ದಲ್ಲಿ, ಜೊತೆಗೆ ನಾವು ಬೀಜ ಸಂರಕ್ಷಣೆಗೆ ಮತ್ತು ಬೀಜ ಉಪಚಾರಕ್ಕೂ ಕೂಡ ಇದನ್ನು ನಾವು ಬಳಸ್ಬೇಕು. ನೋಡಿದ್ರಲ್ಲ ಈ ಪಂಚಗವ್ಯ ಮಾಡೋದನ್ನು ಎಲ್ಲ ರೈತ ಮಹಿಳೆಯರು ಮತ್ತು ರೈತ ಬಾಂಧವರು ಇದನ್ನು ಮಾಡಿಕೊಂಡು ಉಪಯೋಗ ಮಾಡ್ಕೋಬೇಕು ಅಂತೇಳಿ ನಾನು ತಿಳಿಯಪಡಿಸ್ತಾ ಇದ್ದೀನಿ. ಇಂಥ ಒಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮ್ಮ ಸಂಸ್ಥೆಗೆ ಧನ್ಯವಾದಗಳು.